ವಿಚ್ಛೇದನ ಕೋರಿದ್ದ ದಂಪತಿಯನ್ನ ಗವಿ ಮಠಕ್ಕೆ ಕಳುಹಿಸಿದ ಹೈಕೋರ್ಟ್ ವಿಚ್ಛೇದನ ಕೋರಿ ಬಂದಿದ್ದ ಸತೀಪತಿಗಳಿಬ್ಬರನ್ನ ಧಾರವಾಡ ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀಕೃಷ್ಣ ದೀಕ್ಷಿತ್ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆ ಇತ್ಯರ್ಥ ಮಾಡಿಕೊಂಡು ಒಂದಾಗಿ ಬಾಳಿ ಅಂತ ಹೇಳಿ ಕಳುಹಿಸಿರುವ ಅಪರೂಪದ ಘಟನೆ ನಡೆದಿದೆ ಗದಗ ಜಿಲ್ಲೆಯ ಮೂಲದ ಸತಿಪತಿಗಳಿಬ್ಬರು ಧಾರವಾಡ ಹೈಕೋರ್ಟ್ನಲ್ಲಿ ವಿವಾಹ ವಿಚ್ಛೇದನಕ್ಕಾಗಿ ಮೂರ್ನಾಲ್ಕು ವರ್ಷದ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ರು ವಿವಾಹ ವಿಚ್ಛೇದನ ಕೋರಿ ಬಂದಿದ್ದ ಸತಿಪತಿಗಳಿಬ್ಬರು ಸೆಪ್ಟೆಂಬರ್ ಹದಿನೇಳರಂದು ಬುದ್ದಿವಾದ ಹೇಳಿದ ನ್ಯಾಯಮೂರ್ತಿ ಶ್ರೀಕೃಷ್ಣ ದೀಕ್ಷಿತ್ ಗಂಡ ಹೆಂಡತಿ ಅಂದರೆ ಸಮಸ್ಯೆ ಇರೋದೇ ಯಾರ ಬಾಳಲಿ ಇಲ್ಲ ಹೇಳಿ ಹಾಗೆ ಸಮಸ್ಯೆಗಳನ್ನೇ ಮುಂದೆ ಮಾಡಿಕೊಂಡು ಬೇರೆಯಾಗುವುದು ಸರಿಯಲ್ಲ ರಸ್ತೆ ಅಂದರೆ ಮೇಲೆ ನೇರವಾಗೇ ಇರೋದಿಲ್ಲ ತಿರುವುಗಳು ಇರುತ್ತೆ ಉಬ್ಬುಗಳು ಇರುತ್ತೆ ನೋಡಿಕೊಂಡು ಸಾಗಬೇಕು ಹಾಗೆಯೇ ಸಂಸಾರ ಅಂತ ಸಹಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಎದ್ದಿದ್ದೆ ಅದನ್ನು ಮೀರಿಯೂ ಹೊಂದಿಕೊಂಡು ಸಾಗಬೇಕು ಅಂತ ಕಿವಿಮಾತನ ಹೇಳಿದ್ರು ಮಾನಸಿಕವಾಗಿ ಸಮಸ್ಯೆ ಇದ್ರೆ ಮನೋವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಮನಸ್ಸು ಸಹ ಒಂದು ಅಂಗ ಎನ್ನುವುದನ್ನ ಮರೆತು ಬಿಡ್ತೇವೆ ಮನೋವೈದ್ಯರ ಬಳಿ ಚಿಕಿತ್ಸೆ ಪಡೆಯಿರಿ ಅಂತ ನ್ಯಾಯ ರು ಸಲಹೆ ನೀಡುತ್ತಾರೆ ಆಗ ಅವರಿಬ್ಬರು ಈಗಾಗಲೇ ಮನೋವೈದ್ಯರ ಬಳಿ ಹೋಗಿದ್ದೇವೆ ಅಂತ ತಿಳಿಸಿದ್ರು ಯಾರಾದರೂ ಮಠಾಧೀಶರ ಬಳಿ ಹೋಗಿ ಅಂತ ನ್ಯಾಯಮೂರ್ತಿ ಸಲಹೆ ನೀಡುತ್ತಾರೆ ಪತಿ ಗದುಗಿನ ತೋಂಟದಾರಿಯ ಮಠದ ಸ್ವಾಮಿಗಳ ಬಳಿ ಹೋಗ್ತೇವೆ ಅಂತಾರೆ ಆದರೆ ಸತಿ ಇದಕ್ಕೆ ಸಂಬಂಧಿಸುವುದಿಲ್ಲ ನೀವೇ ಹೇಳಿ ಯಾವ ಸ್ವಾಮೀಜಿಯ ಬಳಿ ಹೋಗ್ತೀರಿ ಅಂತ ನ್ಯಾಯಾಧೀಶರು ಪ್ರಶ್ನಿಸುತ್ತಾರೆ ಆಕೆ ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಬಳಿ ಹೋಗುತ್ತೇವೆ ಅಂತ ತಿಳಿಸುತ್ತಾರೆ ನ್ಯಾಯಮೂರ್ತಿ ಒಳ್ಳೇದೇ ಆಯಿತು ಅವರು ಸ್ವಾಮಿ ವಿವೇಕಾನಂದರು ಇದ್ದಂತೆ ಇದ್ದಾರೆ ಅವರ ಭಾಷಣ ಕೇಳಿದ್ದೇನೆ ಸಾಕಷ್ಟು ಅರೆತಿದ್ದಾರೆ ಅವರ ಬಳಿಯೇ ಹೋಗಿ ಾಗ ಸತಿಪತಿಗಳಿಬ್ಬರು ಸಮ್ಮತಿ ಸೂಚಿಸುತ್ತಾರೆ ನ್ಯಾಯಮೂರ್ತಿಗಳು ಕೊಪ್ಪಳ ಸಂಸ್ಥಾನ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸಂದೇಶವನ್ನು ಪೋಸ್ಟ್ ಹಾಗೂ ಇಮೇಲ್ ಮೂಲಕ ಕಳುಹಿಸಲು ಆದೇಶ ಮಾಡುತ್ತಾರೆ ಇಬ್ಬರ ಸಹಮತದ ಮೇರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಬಳಿಗೆ ಹೋಗಲು ಆದೇಶ ನೀಡಿದ್ದಾರೆ ವರದಿ ಜ್ಞಾನಪ್ಪ ಎಚ್ ದಿ ಅವಣ್ಣನವರ ಕುಕನೂರು ತಾಲೂಕು ವರದಿ ಕಾರರು ಜೈವಿ ನ್ಯೂಸ್ ಟ್ವೆಂಟಿ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ ಹತ್ತಿರದಲ್ಲಿದ್ರೆ ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ಲಿ ಮಾಡ್ಬೋದು ಅಲ್ಲಿ ಹೋಗ್ತೀರಾ ನಿಮ್ಗೆ ಯಾವ್ದಾರ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರಾದ್ರೂ ಪರಿಚಯ ಇದಾರ ಇಬ್ಬರಿಗೂ ನಿಮಿಬ್ರಿಗೂ ಒಪ್ಪಿಗೆ ಆಗುವಂಥವ್ರು ಯಾವ್ದಾರ ಹೆಸರು ಬರ್ಕೊಳ್ಳಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂತವ್ರು ಯಾರಿದ್ದಾರೆ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವರು ಅಥವಾ ಬೇರೆ ಕಾನೂನು ಇಂತಾವೋ ಇದಾವೆ ತೋಂಟದ ನಿಮ್ಗೆಲ್ಲ ತೋಂಟದಾರ ಮಠ ನಿಮ್ಗೆ ನಮ್ತಿಲ್ಲ ಮತ್ತೆ ಯಾವ ಮಠ ನಮ್ತಿದೆ ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಕೊಪ್ಪಳದ ಸಿದ್ಧಗಂಗಾ ಮಠ ಚೆನ್ನಾಗಿದೆ ಪಂಚಾಕ್ಷರಿ ಹರಿ ಇದ್ದಾರೆ ಅವರು ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಅವರು ಹಾಗಾಗಿ ನೀವು ಇಬ್ರು ಅವರ ತೀಗೋಗಿ ಕುತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಕ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ಬರಿಗೂ ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಹುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನ ಕೀಲಿ ಹಾಕಿ ಇಟ್ಕೊಂಡು